ಕಂಡವ್ರ ಮನೆ ಮೇಲೆಲ್ಲ ನನ್ನ ವೈರ್ ಹಾಕ್ಬಿಟ್ಟು ಕೇಳಕ್ ಬಂದ್ರು ಅಂದ್ರೆ ರೌಡಿಸಂ ಮಾಡೋದು ಅಂತ ಸರ್ಕಾರದವರು ಬಿಟ್ಟಿದ್ದಾರೆ. ಯಾಕೆಂದ್ರೆ ಬೇಕಾದಂಗೆ ಹಫ್ತಾ ಕನ್ಸರ್ನ್ಡ್ ಅವ್ರಿಗೆ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರು ಪಟ್ಟಿದ್ದಾರೆ. ಹೇಳಿದ ದುಡ್ಡೇ ನೀವು ಕೊಡ್ಬೇಕಿಲ್ದರೆ ನಿಮ್ಮ ಮನೆಗೆ ಟಿ ವಿ ಕಟ್ಟು. ಹಾವೇರಿನಲ್ಲಿ ಇದೇ ಥರ ಕೇಬಲ್ ಕನೆಕ್ಷನ್ ಇತ್ತು, ತಿಂಗಳಾಯ್ತು ದುಡ್ಡೆಷ್ಟಪ್ಪ ಅಂತ ಕೇಳಿದೆ. ಸಾಹೇಬ್ರ ಹತ್ರ ದುಡ್ಡು ತಗೋಬೇಡ ಅಂತ ಹೇಳಿದ್ದಾರೆ ಎಂದು, ಯಾಕೆಂದ್ರೆ ಇಂಥ ಎಲೆಕ್ಟ್ರಿಕೇಶನ್ ಕೇಸ್ ಬಂದರೆ ಅಕ್ವಿಟ್ ಮಾಡಲಿ ಅಂತ. ನಾನು ಹೇಳಿದೆ ಅವ್ನು ದುಡ್ಡು ತಗೊಳ್ಳೋದಾದರೆ ಕೊಟ್ಬಿಟ್ಟು ರಸೀತಿ ಕೊಡಲಿ, ಇಲ್ಲದೇ ಕೇಬಲ್ಲೇ ಕತ್ತರಿಸಾಕ್ ಬಿಸಾಕು ಅಂತ. ವೇರ್ ಇಸ್ ದಿ ಲೈಸೆನ್ಸ್ ಫಾರ್ ಯು ಟು ರನ್ ದಿ ಕೇಬಲ್, ಪ್ಲೀಸ್ ಶೋ ದಟ್. No, my dad's the prosecution actually in the very purpose case also. And ನೋ ಸರ್, ಕೇಬಲ್ ವಾಸ್ ಯುವರ್ಸ್, no documents ಕೇಬಲ್ ವಾಸ್ ಯುವರ್ಸ್. it was not mine, my dad's. ಹಂಗ ಏನ್ ಹೇಳಿದಿರಿ ಕೊಡಿ ಅಲ್ಲಿ 313 ಸ್ಟೇಟ್ಮೆಂಟ್ ಕೊಡಮ್ಮ, ಏನ್ ಹೇಳಿದಿರಿ ನೋಡಿ ಅಲ್ಲಿ. ಅಂಡ್ ಯು ಆಲ್ಸೋ ಸಿ ದಿ ಕ್ರಾಸ್ ಎಕ್ಸಾಮಿನೇಷನ್, ಫಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಓದಿಸಿ. ಅಲ್ಲಿ ಹೋಗಿ ನೋಡಿದ್ರೆ ಈಗ ಗೊತ್ತಾಗತ್ತೆ, ಯಾವ್ದಾರ ಒಂದು ಬ್ರಿಡ್ಜೋ ಫ್ಲೈಓವರ್ ಆದ್ರೆ 500 ಕೇಬಲ್ ಇದೆ ಈಗ ಅಲ್ಲಿ ರಿಪೇರಿ ಮಾಡ್ತಾ ಇದಾರೆ ನೋಡಿ, ಹೆಬ್ಬಳ್ಳ ಹತ್ರ 500 ಕೇಬಲ್ ಇದೆ. ಯಾರ್ದಂತದ್ದು, ಯಾರ್ದಂತೆ ಆ ಕೇಬಲ್ಗಳೆಲ್ಲ? ಕಾರ್ಪೊರೇಷನ್ ಅವ್ರು ಕೇಳಬೇಕು, ಅವ್ರು ಕೇಳಲ್ಲ, ಅವರಲ್ಲೇ ಸುಟ್ಟಾಕ್ಬಿಟ್ರು ಅಂತದೆಲ್ಲ ಕೇಳಿದ್ದಕ್ಕೆ ಅವನು ಯಾವನೋ ಇಂಜಿನಿಯರೇ ಸತ್ತೋದ ಬೆಂಕಿ ಬಿತ್ತು ಅಂತ. ಅಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಇಲ್ಲೀಗಲ್ ಹೋರ್ಡಿಂಗು ಬಿತ್ತು, ಜನ ಸತ್ತೋದ್ರು, 3ನೇ ದಿನ ಆದಮೇಲೆ ಇನ್ನಿಬ್ರು ಸಿಕ್ಕರು ಹೆಣ. ಇಲ್ಲೀಗಲ್ ಹೋರ್ಡಿಂಗು ಜಸ್ಟಿಸ್ ಮಹೇಶ್ವರಿ ಅವರು ಇದ್ದಾಗ ತೆಗ್ಸಿದ್ರು ಫ್ಲೆಕ್ಸು ಗಿಕ್ಸು ಅಂತ, ಮತ್ತೆ ತಿರ್ಗಾ ಎಲ್ಲ ಬಂದ್ಬಿಟ್ಟಿದೆ. ಮೊನ್ನೆ ಚೀಫ್ ಜಸ್ಟಿಸ್ ಹತ್ರ ಅದೇ ಬಂದಾಗ ಮ್ಯಾಟ್ರ್ ತಿರ್ಗಾ ತೆಗಿತೀವಿ ನೋಡ್ತೀವಿ ಅಂದರು. ಅಲೋ ಹೆಂಗ್ ಮಾಡಿದ್ರಿ ಎಲ್ಲ ಕಿತ್ತಾಕಿದ್ದನ್ನು ಹೊಸದಾಗ ಹಾಕಕ್ಕೆ? ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಯುವರ್ ಆನ್ಸರ್, ವಾಟ್ ಈಸ್ ಯುವರ್ ಸಜೆಷನ್ ಟು ದಿ ಪ್ರಾಸಿಕ್ಯೂಷನ್ ವಿಟ್ನೆಸಸ್? PW17 ಮೈ ಲಾರ್ಡ್ಸ್, ಇನ್ ದಿ ಹ್ಮ್ AW ಆಫ್ KPTCL ಹ್ಮ್ ಡಿಯರ್ಲಿ ಸೇಲ್ಸ್. PW17 ಹ್ಯಾಸ್ ಸ್ಟೇಟೆಡ್ ದಟ್ ಯುವರ್ ಕ್ಲೈಂಟ್ ನೇಮ್ಲಿ ಇಮ್ರಾನ್ ಅಹಮದ್ ವಾಸ್ ರನ್ನಿಂಗ್ ಎ ಇಲ್ಲೀಗಲ್ ಕೇಬಲ್ ನೆಟ್ವರ್ಕ್ ಅಂತ. ಮೈ ಅಕ್ಯೂಸ್ ಅಶೋಕ ಮೈ ಲಾರ್ಡ್ಸ್, ವೆರ್ ಇನ್ ದಿ ಪ್ರಿಯರ್ ಟು ದ ಇನ್ಸಿಡೆಂಟ್ ಇಟ್ ಸೆಲ್ಫ್ 1 year ಬ್ಯಾಕ್ ದೇ ಹ್ಯಾವ್ ಗಿವನ್ ದ ನೋಟಿಸ್ ಅಂಡ್ ಆಫ್ಟರ್ ದಟ್ ಐ ಆಮ್ ನಾಟ್ ರನ್ನಿಂಗ್ ಎನಿ ಕೈಂಡ್ ಆಫ್ ಬಿಸ್ನೆಸಸ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಮೈ ಲಾರ್ಡ್ಸ್. ಅಂಡ್ ಆಲ್ಸೋ ರಿಗಾರ್ಡಿಂಗ್ ದಟ್ ದಿ ಐ ಓ ಆಲ್ಸೋ ಹಸ್ ನಾಟ್ ಕಲೆಕ್ಟೆಡ್ ಎನಿ ಸಚ್ ಆಫ್ ಡಾಕ್ಯುಮೆಂಟ್ಸ್ ರಿಗಾರ್ಡಿಂಗ್ ದಿ ಆಫೀಸ್ ವಿಚ್ ಹಿ ವಾಸ್ ರನ್ನಿಂಗ್. ಅಂಡ್ ಆಲ್ಸೋ ಹಿ ಆಲ್ಸೋ ಅಗ್ರೀಸ್ ಇನ್ ದಿ PW18 ಮೈ ಲಾರ್ಡ್ಸ್, ದಿ ಐ ಓ ಇನ್ ದ ಕ್ರಾಸ್ ಎಕ್ಸಾಮಿನೇಷನ್ ಕ್ಲಿಯರ್ಲಿ ಸೇಲ್ಸ್ ಆರೋಪ. ನೀವು ಹೇಳಿದ್ದು ನೆನ್ನೆ 13ನೇ ಪ್ಯಾರಾಗ್ರಾಫು 29ನೇ ಪ್ಯಾರಾಗ್ರಾಫ್ ಪೇಜ್ ಇದ್ರೊಳಗಡೆ ನೋಡಿ, ಇಂಕ್ ಪೇಜಲ್ಲಿ 11ನೇ ಪ್ಯಾರಾಗ್ರಾಫು 13ನೇ ಪೇಜು 29ರಲ್ಲಿ, PW17 ಇಮ್ರಾನ್ ಅಹಮದ್ ಜೂನಿಯರ್ ಇಂಜಿನಿಯರ್ ಚೆಸ್ಕಾಮ್ ಹ್ಯಾಸ್ ಸ್ಟೇಟೆಡ್ ದಟ್ ಅಶೋಕ ವಾಸ್ ರನ್ನಿಂಗ್ ಎ ಅನಾಥರೈಸ್ಡ್ ಕೇಬಲ್ ನೆಟ್ವರ್ಕ್, ದೇರ್ ಆಫೀಸ್ ಈಸ್ ಇಶ್ಯೂಡ್ ದಿ ನೋಟಿಸ್ ಟು ಹಿಮ್ ರಿಗಾರ್ಡಿಂಗ್ ದಿ ರನ್ನಿಂಗ್ ಆಫ್ ಅನಾಥರೈಸ್ಡ್ ಕೇಬಲ್ ನೆಟ್ವರ್ಕ್ ಅಂಡ್ ಡ್ಯೂ ಟು ಅನಾಥರೈಸ್ಡ್ ಕೇಬಲ್ ನೆಟ್ವರ್ಕ್ ಕನೆಕ್ಷನ್ ಒನ್ ಆಫ್ ದಿ ವಿಲೇಜರ್ ಡೈಡ್ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್. ಈವನ್ ದೋ ಕೇಬಲ್ ನೆಟ್ವರ್ಕ್ ವಾಸ್ ಡಿಸ್ಕನೆಕ್ಟೆಡ್, ಶಿ ವಾಸ್ ಅನಾಥರೈಸ್ಡ್ಲಿ ಫಿಕ್ಸಿಂಗ್ ದಿ ಕನೆಕ್ಷನ್ ಅಂಡ್ ರನ್ನಿಂಗ್ ದಿ ಬಿಸ್ನೆಸ್. ಅಶೋಕ ಹೂ ಇಸ್ ದಿ ಅಕ್ಯೂಸ್ಡ್ ಇನ್ ದಿಸ್ ಕೇಸ್. ಇನ್ನೇನು ಬೇಕು? ಮೈ ಲಾರ್ಡ್ಸ್, ಪ್ರಿಯರ್ ಟು 13/12/2007 ಮೈ ಲಾರ್ಡ್ಸ್, ಆನ್ ದಟ್ ಇನ್ ಸೆಲ್ಸ್ ದ ನೋಟಿಸ್ ಹ್ಯಾಸ್ ಬಿನ್ ಫೈಲ್ಡ್ ಇನ್ ದ ಪ್ರಾಸಿಕ್ಯೂಷನ್ ಅದಾಯ್ತು, ಪೇಪರ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ತಿರ್ಗಿ ಅನಾಥರೈಸ್ಡ್ ಆಗಿ ನೀವು ಬಿಳಿ ಟೋಪಿ ಹೇಳಿದ ಮೇಲೆ ಕನೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾರೆ. ರಿಗಾರ್ಡಿಂಗ್ ದ ಚೆಸ್ಕಾಮ್ ಹ್ಯಾಸ್ ಆಲ್ಸೋ ನಾಟ್ ಫೈಲ್ಡ್ ಎನಿ ಅದರ್ ಕಂಪ್ಲೇಂಟ್ಸ್ ಫಾರ್ ದಟ್ ಅನಾಥರೈಸ್ಡ್ ಹೌಸ್. ಹೆಂಗ್ ಹಾಕ್ತಾರ್ರಿ ನೀವು, ಚೆನ್ನಾಗಿ ಹೇಳ್ತಾರೆ. ಅವ್ನು ನಮ್ಮವನು, ನಮಗೆ ಜೈ ಅಂದಿದ್ದಾನೆ, ಅವ್ನು ನಡ್ಸ್ಕೋತಾನೆ ಕೇಬಲ್ ಬಿಡು. ಸತ್ತಾಗ ಗೊತ್ತಾಗತ್ತೆ, ನಾನು ಹೇಳಿದ್ದೀನಿ ಇವತ್ತಲ್ಲ ನಾಳೆ ಆಗತ್ತೆ ನೋಡ್ತಾ ಇರಿ. ಯಾವ ಪೊಲಿಟಿಷಿಯನ್ಸ್ ಬಂದ್ರುನು ಅವ್ರದ್ದು ಅದೇನೋ ಬಹಿರಂಗ ಸಭೆ ಅಂತ ಮಾಡ್ತಾರಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಪೋಲಿಂದ ಎಲೆಕ್ಟ್ರಿಸಿಟಿ ತಗೊಂಡಿರ್ತಾರೆ. ಸುಮ್ಮನೆ ನಾಮಕಾವಸ್ಥೆ ಅಲ್ಲ, ಒಂದು ಜನರೇಟರ್ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲೋ ಒಂದು 1/4 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿರೋ ಮೈದಾನದಲ್ಲಿ ಅವನ ಸಭೆ ನಾಳೆ ಸಾಯಂಕಾಲ ಇದೆ ಅಂದರೆ 3 ದಿನದ ಹಿಂದಿಂದ ಎಲ್ಲ ಮರಕ್ಕೂ ಎಲೆಕ್ಟ್ರಿಸಿಟಿನ ಕನೆಕ್ಷನ್ ಕೊಟ್ಬಿಟ್ಟಿರ್ತಾನೆ ಸೀರಿಯಲ್ ಸೆಟ್ ಹಾಕೋಕ್ಕೆ. ಅಣ್ಣ ಮಂಗೂ ಅದೇ, ಎಲ್ಲದಕ್ಕೂ ಅದೇ. ಯಾವನಾರು ಒಬ್ಬನು ಪೊಲಿಟಿಷಿಯನ್ನು ಭಾಷಣ ಮಾಡ್ತಿರುವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಶಿವಾಯ ನಮ್ಮ ಅನ್ಬಿಡ್ಬೇಕು, ಅವತ್ತು ಬರುತ್ತೆ ಇವ್ರಿಗೆಲ್ಲ ಕೂತು. ನಾಮಕಾವಸ್ಥೆ ಒಂದು ಕಿತ್ತೋಗಿರೋ ಜನರೇಟ್ರು ಮಾಲ್ಗುಡಿ ಡೇಸ್ನಲ್ಲಿ ತೋರಿಸಿದ್ದಂಥದ್ದನ್ನ ಇಟ್ಬಿಟ್ಟಿರ್ತಾರೆ. ಅದನ್ನ ತಗೊಂಬರೋದಕ್ಕೇನೆ ಆ ಜನರೇಟರ್ ನಿಲ್ಲಿಗೆ ತರೋದಕ್ಕೆ ಇನ್ನೊಂದು ಲಾರಿಯಲ್ಲಿ ತರಬೇಕು. ಅದು ಲಾರಿಯಿಂದ ಕೆಳಗೆ ಇಳಿಯಲ್ಲ, ಇಳಿಯೋಕ್ಕಾಗಲ್ಲ, ಯಾಕೆಂದ್ರೆ ಅದು ವರ್ಕಿಂಗ್ ಕಂಡೀಷನ್ ಇಲ್ಲ. ಯಾರು ಜನ ಕೇಳಿದ್ರೆ RTIನಲ್ಲಿ ಅರ್ಜಿ ಹಾಕಿದ್ರೆ
ತೋರ್ಸಕ್ಕೆ ಅಂತ ಇಟ್ಟಿರ್ತಾರೆ. ಪ್ರತಿಯೊಬ್ಬನು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ಳೋದೆ ಡೈರೆಕ್ಟ್ ಕನೆಕ್ಷನ್ ಇಂದ ಪೋಲಿಂದ. ಅದು ಎರಡು ಎರಡು ಫೇಸ್ 440 ಆಗ್ಬಿಡ್ಬೇಕು. ಅವನ್ ಮೈಕ್ ಹಿಂಗೆ ಇಟ್ಕೊಂಡಿರಾಗ್ಲೇನೆ ಫುಲ್ಲು ಕರಕಲ್ ಆಗ್ಬಿಡ್ತಾನೆ, ಅವತ್ತು ನಿಲ್ಲುತ್ತಿದ್ದು ಅಲ್ಲಿ ತನಕ ನಿಲ್ಲಲ್ಲ ಹೇಳ್ತೀನಿ ಕೇಳಿ. ಅವನ್ ಆ ಲೆವೆಲ್ನಲ್ಲಿ ಮಾಡಿದ್ರೆ ಇವನು ಈ ಲೆವೆಲ್ನಲ್ಲಿ ಮಾಡ್ತಾನೆ. ಸತ್ತೋದವ್ರು ಮೊನ್ನೆ ಅವರು ಅಯ್ಯೋ ಅಯ್ಯೋ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವೆನ್ನ ಇಲ್ಲಿ ಅಕ್ವಿಟಲ್ ಕೊಟ್ಬಿಡ್ಬೋದು, ಅವ್ರ ಶಾಪ 304 ಎ ಆಗಿದೆ ಅಷ್ಟೇ. ನನ್ನ 304 ಮಾಡಬೇಕಾಗಿತ್ತು ಫಾಲೋಯಿಂಗ್ ದಿ ಯಾವ ಕೇಸು, ಫಾಲೋಯಿಂಗ್ ದಿ ಕೇಸ್ ಆಫ್ ಇವರು ನೀವು ಹೇಳ್ತೀರ ವಿನಯ ಇಲ್ಲ ಓದ್ಕೊಂಬರ್ಬೇಕು. ಯಾವ ಕೇಸು ನೋಡ್ತೀನಿ ನೀವೇ ಹೇಳಿದ್ರೆ ನಾನು ಕೇಳ್ಕೊತೀನಿ ಸರ್ ಅಂತೀರಿ ನೀವು. ನೀವು ಇಲ್ಲ ಅವರು ಇಲ್ಲ, ಉಪಹಾರ ಸಿನಿಮಾ ಡೆಲ್ಲಿ, ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಬಂತು ಡೆಲ್ಲಿದು, ಗೊತ್ತಿದೆಯೋ ಇಲ್ವೋ ತಮಗೆ? ಅದ್ರಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಇಂಥ ಕೇಸಲ್ಲಿ 304 ಹಾಕಬೇಕು, ನಾಟ್ 304 ಎ ಅಂತ. ಹೋಮಿಸೈಡಲ್ ಡೆತ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಪೊಲೀಸ್ ಕ್ಯಾನ್ ಫೈಲ್ ಎ ಚಾರ್ಜ್ ಶೀಟ್ ಅಂಡರ್ ಸೆಕ್ಷನ್ 304, ನಾಟ್ ಅಂಡರ್ ಸೆಕ್ಷನ್ 304 ಎ. ಇಟ್ ಈಸ್ ನೋ ಮೋರ್ ಎನ್ ಆಕ್ಸಿಡೆಂಟ್. ಸಚ್ ಎ ರಿಸ್ಕ್ ವಾಸ್ ಅವೈಲಬಲ್ ಫಾರ್ ನಾಟ್ ಓನ್ಲಿ ಫಾರ್ ದಿ ಡಿಸೀಸ್ಡ್ ಬಟ್ ಫಾರ್ ಎಂಟೈರ್ ಪಬ್ಲಿಕ್ ಅಟ್ ಲಾರ್ಜ್ ಅಂತ. ಇದು ಲಾರಿ ಒಳಗಡೆಗೆ ಒಂದು ಜಮಖಾನ ಕಟ್ಬಿಟ್ಟು 50 ಜನನ ಮದುವೆ ಕರ್ಕೊಂಡು ಹೋಗೋದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಪರ್ಸೆ. ಮದುವೆ ಇದೆ ಅಂತಂದ್ರೆ ಲಾರಿ ಒಳಗಡೆಗೆ ಒಂದು ಜಮಖಾನ ಕಟ್ಬಿಡೋದು, ಮೇಲ್ಗಡೆಗೆ ಹಿಂಗೆ ಕಡ್ಡಿ ಇಟ್ಬಿಟ್ಟು ಎಲ್ಲಾರ್ಗು ಹತ್ತಿ ಅನ್ನೋದು. ಹತ್ಕೋತಾರ ಅವರೆಲ್ಲ ಒಬ್ಬರಾಗಿ, ಅವರು ದಬ್ಬಾಕೊಂಡ್ಬಿಟ್ರೆ ಶಿವಾಯ ನಮಃ. ಹಾವೇರಿಯಲ್ಲಿದೆ ನೋಡಿ ಒಂದು ಕೇಸು, 51 MEC ಕೇಸ್, ಅದಕ್ಕೆ ಎಲ್ಲ ಡಿಕ್ರಿ ಆಗಿದೆ, ಯಾರೂ ಎಕ್ಸಿಕ್ಯೂಷನ್ ಹಾಕಲ್ಲ. ಯಾಕೆಂದ್ರೆ ಆ ಕಿತ್ತೋಗಿರೋ ಎಲ್ಲರಿಂದ ಮಾಡಿದ್ರೆ ಒಂದು 5 ಲಕ್ಷವೋ 6 ಲಕ್ಷವೋ ಬರುತ್ತೆ. ಇವರಿಗೆಲ್ಲ 4 ಲಕ್ಷ ಬೇಕು, 8 ಲಕ್ಷ ಬೇಕು ಸತ್ತೋದವ್ರಿಗೆ, ಎಲ್ಲಿಂದ ಕೊಡ್ತಾನು ಅವನು? ಅವನು ಉದ್ದುದ್ದ ಅದ್ದಡ್ಡ ಅಗ್ಲಾಕಿದ್ರು ಅರ್ಧ ಹಾಕಿದ್ರು ಅವನಿಗಿರೋದು ಲಂಗೋಟಿ ಮಾತ್ರ. ಅದು 304 ಆಗಬೇಕಾಗಿತ್ತು, ಅದು ಅವಾಗ ಸರಿಯಾಗಿ ಆಗೋದು. ಇದೇ ಸಿಮಿಲರ್ ಕೇಸ್ ಆಯಿತು ಧಾರವಾಡದಲ್ಲಿ, ಪೊಲೀಸ್ ದೇ ಫೈಲ್ ದಿ ಚಾರ್ಜ್ ಶೀಟ್ ಫಾರ್ 304 ಎ. ಐ ಸೆಡ್ ಐ ವಿಲ್ ಕನ್ವರ್ಟ್ ಇಟ್ ಇನ್ ಟು 304 ಅಂತ 304 ಮಾಡಿಸಿದ್ವಿ ಮ್ಯಾಜಿಸ್ಟ್ರೇಟ್ ಕೇಳಿ. ಚಾಲೆಂಜ್ ಆಯಿತು 482ನಲ್ಲಿ, 482 ವಜಾ ಆಯಿತು, ಈಗ 304 ಕನ್ವಿಕ್ಷನ್, ಇದು ಟ್ರಯಲ್ ನಡೀತಾ ಇದೆ. ನಿಮಗೆ ಗೊತ್ತಿದೆ ತಾನೇ ಲಾರಿ ಇದರಲ್ಲಿ ಸಾಮಾನುಗಳನ್ನ ಸಾಗಿಸ್ಬೇಕು, ಜನರನ್ನು ಸಾಗಿಸೋದಲ್ಲ ಅಂತ. ಸೊ ಯಾಕೆ ಜನನ ಸಾಕ್ಸಿದ್ರಿ ನೀವು? ಅದು ಜಮಖಾನೆ ಕಟ್ಬಿಟ್ಟು 100 ಜನನ 200 ಜನನ 150 ಜನನ ಅಂತ. ಆ ಡ್ರೈವರ್ ಸೀಟ್ ಪಕ್ಕನೆ 4 ಜನ ಕೂತಿರ್ತಾರೆ, ಒಬ್ಬ ಎಡ ಕೊಡಿ ಅಂತಾನೆ, ಅವನು ಬಲ ಕೊಡಿ ಅಂತಾನೆ, ಇನ್ನೊಬ್ಬ ಬ್ರೇಕು ಅಂತಾನೆ, ಇನ್ನೊಬ್ಬ ಆಕ್ಸೆಲರೇಟರ್ ಅಂತಾನೆ. ಅವನೇನು ಮಾಡ್ತಾನೆ? ಎಲ್ಲ ಏನೋ ತಿರುಗಿಸ್ತಾನೆ, ಅಲ್ಲಿಗೆ ಸತ್ರು ಎಲ್ಲರೂ. ಆ ಜಮಖಾನೆ ಬೇರೆ ಕಟ್ಬಿಟ್ಟಿರ್ತಾರಲ್ಲ, ಹೊರಗೆ ಬರೋಕ್ಕಾಗಲ್ಲ ಜನ. ಅಯ್ಯೋ ಆಕ್ಸಿಡೆಂಟ್ ಆಗೋಯ್ತಲ್ಲ ಅಂತ ತುಳ್ಕೊಂಡು ಒಬ್ರ ಮೇಲೆ ಒಬ್ರು ತುಳ್ಕೊಂಡು ಹೋಗುವಾಗಲೇ 1/2 ಜನ ಸತ್ತೋಗ್ಬಿಡ್ತಾರೆ.